ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 148 ಯುಗಗಳ ಯೋಜನೆಯನ್ನು ಪ್ರತಿನಿಧಿಸುವ ನಕ್ಷೆಯ ವಿವರಣೆ. ಈ ಸಂಪುಟದ ಕೊನೆಯಲ್ಲಿ ಈ ಲೋಕದ ರಕ್ಷಣೆಗಾಗಿರುವ ದೇವರ ಯೋಜನೆಯನ್ನು ಪ್ರತಿನಿಧಿಸುವ ಒಂದು ನಕ್ಷೆಯನ್ನು ಲಗತ್ತಿಸಲಾಗಿದೆ. ಆದ್ದರಿಂದ ನಾವು ಮಾನವ ಸ್ವಭಾವದಿಂದ ದೈವಿಕ ಸ್ವಭಾವಕ್ಕೆ ಸಂಪೂರ್ಣವಾದ ಬದಲಾವಣೆಯನ್ನು ಹೊಂದಿದವರಿಗೆ ದೇವರ ಯೋಜನೆಯ ಪ್ರಗತಿಪರ ಗುಣಲಕ್ಷಣಗಳ ಬಗ್ಗೆ ಮತ್ತು ಪ್ರಗತಿಪರ ಹಂತಗಳ ಬಗ್ಗೆ ಕಣ್ಣಿನ ಮೂಲಕ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳುವ ನೆರವು ನೀಡಬಯಸುತ್ತೇವೆ. ಮೊದಲಿಗೆ ನಾವು 3 ಸಹ ಹಂಚಿಕೆಗಳ ಬಗ್ಗೆ ಎ, ಬಿ ಮತ್ತು ಸಿ ಎಂಬ 3 ರೂಪರೇಖೆಗಳನ್ನು ಹೊಂದಿದ್ದೇವೆ. ಮೊದಲನೆಯದಾಗಿ ಎಯು ಮಾನವನ ಸೃಷ್ಟಿಕಾಲದಿಂದ ಜಲಪ್ರಳಯದವರೆಗೆ ಇರುವಂಥದ್ದು. ಎರಡನೆಯದಾದ ಬಿಯು ಜಲಪ್ರಳಯದಿಂದ ಕ್ರಿಸ್ತನ ದ್ವಿತೀಯಾಗಮನದಲ್ಲಿನ ಸಹಸ್ರಮಾನ ಯುಗದ ಕ್ರಿಸ್ತನ ಆಳ್ವಿಕೆಯು ಪ್ರಾರಂಭವಾಗುವವರೆಗೆ ಮತ್ತು ಸಿಯು ಮೂರನೆಯದು ಅಥವಾ ಕಾಲದ ಪರಿಪೂರ್ಣತೆಯ ಹಂಚಿಕೆಯ ಕಾಲವಾಗಿದ್ದು ಅದು ಮುಂಬರುವ ಕ್ರಿಸ್ತನ ಆಳ್ವಿಕೆಯ ಪ್ರಾರಂಭದಿಂದ ಮುಂದಣ ಯುಗಗಳವರೆಗಿನ ಬರುವ ಕಾಲವಾಗಿದೆ. ಎಫೆಸ 1:10. ಈ 3 ಮಹಾ ಹಂಚಿಕೆಗಳನ್ನು ಸತ್ಯವೇದ ಭಾಗಗಳಲ್ಲಿ ಹಾಗಕ್ಕೆ ಉಲ್ಲೇಖಿಸಲಾಗಿದೆ. ಎ ಅನ್ನು ಈ ಹಿಂದೆ ಇದ್ದ ಲೋಕವೆಂತಲೂ, ಬಿಯನ್ನು ನಮ್ಮ ಕರ್ತನಾದ ಯೇಸುವಿನಿಂದ ಈ ಲೋಕವೆಂತಲೂ, ಪೌಲನಿಂದ ಕಟ್ಟಿದಾಗಿರುವ ಈಗಿನ ದುಷ್ಟಯುಗವೆಂತಲೂ ಮತ್ತು ಪೇತ್ರನಿಂದ ಈಗಿರುವ ಲೋಕವೆಂತಲೂ ಕರೆಯಲಾಗುತ್ತದೆ. ಸಿಯನ್ನು ಬರಲಿರುವ ಲೋಕ, ಅದರಲ್ಲಿ ಈಗ ಇರುವ ಕೆಡುಕಿನ ಲೋಕಕ್ಕಿಂತ ಭಿನ್ನವಾಗಿ ನೀತಿವಂತಿಕೆಯು ವಾಸಿಸುತ್ತದೆ ಎಂದು ಹೇಳಲಾಗುತ್ತದೆ. ಈಗ ಕೇಡು ಆಳುತ್ತಿದೆ, ನೀತಿವಂತವರು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಆದರೆ ಬರಲಿರುವ ಲೋಕವು ಪ್ರಸ್ತುತ ಜಗತ್ತಿಗೆ ವ್ಯತಿರಿಕ್ತವಾಗಿ ನೀತಿವಂತಿಕೆಯು ಆಳುತ್ತದೆ ಮತ್ತು ಕೇಡು ಮಾಡುವ ದುಷ್ಟರು ತೊಂದರೆಯನ್ನು ಅನುಭವಿಸುವರು. ಅಂತಿಮವಾಗಿ ಎಲ್ಲ ಕೆಡುಕುತನವು ನಾಶವಾಗುವುದು. ಈ 3 ಮಹಾ ಅವಧಿಗಳಲ್ಲಿ ಪ್ರತಿಯೊಂದರ ಯುಗಗಳು ಅಥವಾ ಲೋಕಗಳು ಮಾನವರ ಬಗ್ಗೆ ದೇವರ ಯೋಜನೆಗೆ ಸಂಬಂಧಿಸಿದ ವಿಭಿನ್ನ ಮತ್ತು ಪ್ರತ್ಯೇಕ ರೂಪರೇಖೆಯನ್ನು ಹೊಂದಿದೆ. ಆದಾಗ್ಯೂ ಪ್ರತಿಯೊಂದು ಒಂದು ಮಹಾಯೋಜನೆಯ ಒಂದು ಭಾಗವಾಗಿದೆ ಮತ್ತು ಅದು ಅಂತ್ಯಗೊಳ್ಳುವಾಗ ದೇವರ ಜ್ಞಾನವನ್ನು ಪ್ರವೇಶಿಸುತ್ತದೆ. ಈ ಯೋಜನೆಯನ್ನು ಪ್ರತ್ಯೇಕವಾಗಿ ಪರಿಗಣಿಸಿದರೂ ಅವು ಅದರ ಆಳವಾದ ವಿನ್ಯಾಸವನ್ನು ತೋರಿಸುವುದರಲ್ಲಿ ವಿಫಲವಾಗಿದೆ. ಮೊದಲನೆಯ ಪ್ರಪಂಚವು ಪರಲೋಕ ಭೂಲೋಕಗಳು ಅಥವಾ ಅಂತಹ ಕ್ರಮ ಸಂಕತಿಗಳು ಪ್ರಳಯದ ಸಮಯದಲ್ಲಿ ಗತಿಸಿ ಹೋಯಿತು. ಅದು ಪ್ರಸ್ತುತ ಲೋಕಕ್ಕಿಂತ ಭಿನ್ನವಾಗಿದ್ದಿರಬಹುದೆಂದು ಗ್ರಹಿಸುವಂತಿವೆ. ಈ ಲೋಕಕ್ಕೆ ಸೈತಾನನು ಅರಸನಾಗಿದ್ದಾನೆಂದು ನಮ್ಮ ಕರ್ತನು ಹೇಳಿದ್ದಾನೆ. ಆದ್ದರಿಂದ ಈಗಿನ ದುಷ್ಟ ಪ್ರಪಂಚದ ಅರಸನು ಪ್ರಳಯಕ್ಕೆ ಮುಂಚಿನ ವಿಶ್ವದ ಅರಸನಾಗಿರುವುದಿಲ್ಲವಾದರೂ ಅವನು ಆಗ ಪ್ರಭಾವವಿಲ್ಲದೆ ಇರಲಿಲ್ಲ. ಅನೇಕ ವೇದ ವಚನಗಳು ಆ ಸಮಯದಲ್ಲಿನ ದೇವರ ವ್ಯವಹಾರಗಳ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ ಮತ್ತು ಈ ರೀತಿಯಲ್ಲಿ ಯೋಜನೆಯ ಒಟ್ಟಾರೆಯಾದ ಸ್ಪಷ್ಟವಾದ ಒಳನೋಟವನ್ನು ನೋಡುತ್ತವೆ. ಇವುಗಳಿಂದ ಸಲಹೆ ಮಾಡಲ್ಪಡುವ ಆಲೋಚನೆಯೇನೆಂದರೆ, ಮೊದಲ ಪ್ರಪಂಚವು ಅಥವಾ ಪ್ರಳಯದ ಮುಂಚಿನ ಹಂಚಿಕೆಯು ದೇವದೂತರುಗಳ ಮೇಲ್ವಿಚಾರಿಕೆ ಅಥವಾ ಅವರ ವಿಷಯವಾದ ಆಡಳಿತ ಅಧೀನದಲ್ಲಿತ್ತು ಮತ್ತು ಅವರುಗಳು ಅದನ್ನು ಪತನಗೊಂಡ ಅಥವಾ ನಶಿಸಿ ಹೋಗುತ್ತಿರುವ ಜನಾಂಗವನ್ನು ಸುಧಾರಿಸಲು ಪ್ರಯತ್ನಿಸುವ ಅನುಮತಿಯಾಗಿತ್ತು. ನಿಸ್ಸಂದೇಹವಾಗಿ ದೇವರ ಅನುಮತಿಯೊಡನೆ ಅವರು ಅದನ್ನು ಪ್ರಯತ್ನಿಸಲು ತವಕವುಳ್ಳವರಾಗಿದ್ದರು. ಆ ಕಾರಣ ಅವರ ಆಸಕ್ತಿಯು ಈ ಲೋಕದ ದೃಷ್ಟಿ ಕಾರ್ಯಗಳ ಬಗ್ಗೆ ಹಾಡುವುದು ನಕಲಿ ಅವರಲ್ಲಿ ಪ್ರಕಟವಾಯಿತು. ಯೋಬ 38:7. ಈ ಮೊದಲ ಯುಗದ ವಿಫಲ ಆಡಳಿತಗಾರರು ಎಂದು ಈ ದೇವದೂತರುಗಳು ಅನುಮತಿಸಲ್ಪಟ್ಟವರಾಗಿದ್ದರು. ಆ ಕಾಲದಲ್ಲಿ ಎಲ್ಲ ಉಲ್ಲೇಖಗಳಿಂದ ಸೂಚಿಸಲ್ಪಟ್ಟಿದ್ದಾದರೂ ಅದಲ್ಲದೆ ಇದನ್ನು ವಿವೇಚನಾಪೂರ್ವಕವಾಗಿ ಅಪೋಸ್ತಲರ ಟೀಕೆಯ ಅಭಿಪ್ರಾಯದಿಂದ ಪ್ರಸ್ತುತ ಹಂಚಿಕೆಯು ಹಿಂದಿನಕ್ಕಿಂತಲೂ ಮುಂದಿನಕ್ಕಿಂತಲೂ ವ್ಯತಿರಿಕ್ತವಾಗಿದೆ ಎಂದು ಸಮಂಜಸವಾಗಿ ಊಹಿಸಬಹುದಾಗಿತ್ತು. ಹಾಗಾತನು ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ? ಇಬ್ರಿಯ 2:5. ಇಲ್ಲ, ಈ ಲೋಕದ ಕರ್ತನಾದ ಯೇಸುವಿನ ಮತ್ತು ಲೋಕ ಆತನ ಬಾಧ್ಯಸ್ಥರ ಅಧೀನದಲ್ಲಿರಬೇಕಾಗಿದೆ. ಆಗ ಅದು ಪ್ರಸ್ತುತ ಕೆಟ್ಟ ಲೋಕಕ್ಕಿಂತ ಉತ್ತಮವಾದ ನೀತಿಯುತ ಆಳ್ವಿಕೆಯನ್ನು ಪಡೆಕೊಳ್ಳುತ್ತದೆ. ಮಾತ್ರವಲ್ಲದೆ ಅದು ದೇವದೂತರ ಆಡಳಿತದ ಹಂಚಿಕೆಯಲ್ಲಿರುವ ಮೊದಲ ಲೋಕಕ್ಕಿಂತ ಉತ್ತಮವಾಗಿರುತ್ತದೆ.
ಸಂತತಿಯನ್ನು ಉದ್ಧರಿಸುವಲ್ಲಿ ಅವರು ಅಸಮರ್ಥರಾದರು ಎಂಬ ವಾಸ್ತವ ಅಂಶವು ಮಾನವ ಕೆಟ್ಟತನವು ವಿಪರೀತವಾಗಿದ್ದರಿಂದ ದೇವರು ಕೋಪಗೊಂಡು ಆ ಲೋಕವನ್ನು 8 ಜನರನ್ನು ಹೊರತುಪಡಿಸಿ ಪ್ರಳಯದಿಂದ ಸಂಪೂರ್ಣವಾಗಿ ನಾಶಪಡಿಸಿದನು ಎಂಬುದರಲ್ಲಿ ಪ್ರಕಟವಾಗುತ್ತಿದೆ. ಆದಿಕಾಂಡ 7ನೇ ಅಧ್ಯಾಯ 13ನೇ ವಚನ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.